ಅರುಣಾಚಲ್ ಪ್ರದೇಶ್ ನ ಒಂದು ಊರಲ್ಲಿರ್ತಾ ಇದ್ಲು. ಅದು ಚೈನಾದ ತುಂಬಾ ಹತ್ತಿರದಲ್ಲಿತ್ತು. ಓಂಕಿಲಾಲ ಕುಟುಂಬದಲ್ಲಿ ಅವಳ ಅಮ್ಮ ಮತ್ತು ಮೂರ್ ಮಕ್ಕಳು ಇರ್ತಾ ಇದ್ರು. ಓಂಕಿಲನ ಇಡೀ ಮನೆಯ ಖರ್ಚು ವ್ಯವಸಾಯದಿಂದಲೇ ಆಗ್ತಾ ಇತ್ತು. ಓಂಕಿಲನ ಊರು ಚೈನಾದ ಹತ್ರ ಇರೋ ಕಾರಣವಾಗಿ ಓಂಕಿಲಗೆ ಮೋಮೋಸ್, ಚೌಮಿನ್, ವೆಜ್ ಹಕ್ಕಾ ನೂಡಲ್ಸ್, ಮಂಚಾವ್ ಸೂಪ್ ಹಾಗೆ ಚೈನೀಸ್ ವಸ್ತುಗಳು ಅವಳಿಗೆ ತುಂಬಾನೇ ಇಷ್ಟವಾಗಿತ್ತು. ಓಂಕಿಲಲ ತಾಯಿ ವ್ಯವಸಾಯ ಮಾಡ್ತಿದ್ರು ಮತ್ತು ಓಂಕಿಲ ಮನೆಯಲ್ಲೇ ಕೂತ್ಕೊಂಡು ಅಡಿಗೆಗಳನ್ನ ಮಾಡ್ತಾ ಇದ್ಲು. ಏನಾಯ್ತಮ್ಮ, ಇವತ್ ತುಂಬಾ ಲೇಟ್ ಆಯ್ತು. ಎಲ್ಲ ಊರವ್ರ ಗದ್ದೆಗಳ ಜೊತೆಗೆ ನಮ್ ಗದ್ದೆ ಕೂಡ ಮಿಲಿಟರಿ ಕಡೆಗೆ ಹೋಗ್ತಾ ಇದೆ. ಹಾಗೇನಾದ್ರೂ ಆದ್ರೆ ನಮ್ ಹತ್ರ ತಿನ್ನೋಕು ಕೂಡ ಏನು ಇರಲ್ಲ. ಆದ್ರೆ ನಮ್ ಗದ್ದೆ ಕೂಡ ಹೋದ್ರೆ ನಮ್ಗೆ ಮುವಾಸ ಎಲ್ಲ ಸಿಗುತ್ತೆ ಅಲ್ವಾ? ಒಂದ್ ವಸ್ತು ನಮ್ ಹತ್ರ ಇದ್ರೆ ಅದ್ರ ವಿಷಯನೇ ಬೇರೆ. ದುಡ್ಡು ಕೈಯಲ್ಲಿ ಬಂದ ತಕ್ಷಣ ಖರ್ಚಾಗಕ್ ಶುರು ಆಗುತ್ತೆ. ನಿನ್ ಟೆನ್ಷನ್ ಎಲ್ಲ ತಗೋಬೇಡ, ಇನ್ಕಮ್ಗೆ ನಾವ್ ಬೇರೆ ಏನಾದ್ರೂ ಮಾಡೋಣ. ಇವತ್ ನಾನ್ ಮೋಮೋಸ್ ಮಾಡಿದ್ದೀನಿ, ನೀವ್ ತಿನ್ನಿ. ಅಕ್ಕ, ನೀವು ಮೋಮೋಸ್ ನ ತುಂಬಾ ಚೆನ್ನಾಗಿ ಮಾಡ್ತೀರಾ, ತಿನ್ನುವಾಗ ಮಜಾ ಸಿಗುತ್ತೆ. ಇವನಂತೂ ತುಂಬಾನೇ ಮೋಮೋಸ್ ತಿಂತಾ ಇದ್ದಾನೆ. ಸ್ವಲ್ಪ ಇದನ್ ಹೇಳು, ನಿಂಗ್ ಮ್ಯಾಥ್ಸ್ ಅಲ್ಲಿ ಎಷ್ಟ್ ಬಂತು ಅಂತ? ನಾನು ಇದ್ರಲ್ಲಿ ಸೊನ್ನೆ ಮೊಟ್ಟೆ. ಓಂಕಿಲ, ನೀನ್ ಇವನ ಓದ್ಸಲ್ವಾ? ಏನು ಹೀಗೆ ನಡೀತಾ ಇದ್ರೆ ಇವನ್ ಖಂಡಿತವಾಗ್ಲೂ ಪಾಸ್ ಆಗಲ್ಲ. ಅಮ್ಮ, ಇವನ್ಗೊಂದ್ ಚೆನ್ನಾಗಿರೋ ಟ್ಯೂಷನ್ಸ್ ಬೇಕಾಗಿದೆ. ನಾನ್ ಓದ್ಸಿದ್ರೆ ಅವ್ನು ಓದ್ತಾ ಇಲ್ಲ. ಮರುದಿನ ಸಂಜೆ ಅಮ್ಮ ಮನೆಗ್ ಬಂದು ಹೀಗೆ ಹೇಳುತ್ತಾಳೆ, ಓಂಕಿಲ ನಮ್ ಗದ್ದೆ ಹೊರಟೋಯ್ತು, 2 ಲಕ್ಷ ರೂಪಾಯಿ ಕೊಟ್ರು. ಈ ದುಡ್ಡಿಂದ ನಾವು ಊರಲ್ಲಿ ಏನಾದ್ರೂ ಮಾಡೋಣ. ಅಮ್ಮ, ಊರಲ್ಲಿ ಯಾವ ಕೆಲ್ಸನೂ ಇಲ್ಲ. ನಾನ್ ಸಿಟಿ ಕಡೆಗೆ ಹೋಗ್ತೀನಿ, ಅಲ್ಲಿ ಯಾವ್ದಾದ್ರೂ ಕೆಲ್ಸ ಸಿಗ್ಬಿಡುತ್ತಲ್ವಾ? ನಾನ್ ನಿಮ್ಗೆ ದುಡ್ಡನ್ನ ಕಳಿಸ್ತಿರ್ತೀನಿ. ಆದ್ರೆ ನೀನ್ ಯಾವ ಸಿಟಿಗೆ ಹೋಗ್ತೀಯಾ? ನಾನ್ ಡೆಲ್ಲಿಗ್ ಹೋಗ್ಬಿಡ್ತೀನಿ. ನೀನ್ ವಿಶಾಖಪಟ್ಟಣಂಗ್ ಹೋಗ್ಬಿಡು, ಅಲ್ಲಿ ನಮ್ ಊರಿನ ನಾರಿನ್ ಕೆಲ್ಸ ಮಾಡ್ತಾನೆ. ಬೇರೆ ಊರಲ್ಲಿ ಗೊತ್ತಿರೋರಿಂದ ತುಂಬಾನೇ ಸಹಾಯ ಆಗುತ್ತೆ. ಓಂಕಿಲ ಆಂಧ್ರ ಪ್ರದೇಶನ ಸಮುದ್ರದ ಹತ್ರ ಇರೋ ಸಿಟಿ ವಿಶಾಖಪಟ್ಟಣಂಗೆ ಹೋಗ್ಬಿಡುತ್ತಾಳೆ ಮತ್ತೆ ತನ್ ಸಿಟಿಯ ಹುಡುಗ ನಾರಿನ್ ನ ಭೇಟಿ ಆಗ್ತಾಳೆ. ನಾನು ಇಲ್ಲಿ ಕೆಲ್ಸ ಹುಡ್ಕೊಂಡು ಬಂದಿದ್ದೀನಿ, ಇಲ್ಲಿ ಯಾವ್ದಾದ್ರೂ ಕೆಲ್ಸ ಹುಡುಕ್ಸ್ತೀಯಾ? ನಿನಗೇನ್ ಬರುತ್ತೆ? ನಾನ್ ಎಲ್ಲ ಚೈನೀಸ್ ಫುಡ್ ಮಾಡ್ತೀನಿ. ನಾನ್ ಯಾವ ರೆಸ್ಟೋರೆಂಟ್ ಅಲ್ಲಿ ಕೆಲ್ಸ ಮಾಡ್ತೀನಿ, ಅಲ್ಲಿ ಮೋಮೋಸ್ ಮಾಡೋರಿಗೆ ಒಂದ್ ಕೆಲ್ಸ ಖಾಲಿ ಇದೆ, ನಾನು ಮಾಲೀಕರ ಹತ್ರ ಮಾತಾಡ್ತೀನಿ. ನಾರಿನ್ ರೆಸ್ಟೋರೆಂಟ್ ಓನರ್ ವಿಷ್ಣು ಹತ್ರ ಮಾತಾಡ್ತಾನೆ. ಹಾಗೆ ಓಂಕಿಲಾಗೆ ಮೋಮೋಸ್ ಮಾಡೋ ಕೆಲ್ಸ ಕೂಡ ಸಿಕ್ಬಿಡುತ್ತೆ. ರೆಸ್ಟೋರೆಂಟ್ ಸಮುದ್ರದ ಹತ್ರನೇ ಇತ್ತು. ಜನರು ಬೀಚ್ ನ ನೋಡಕ್ ಬರ್ತಾ ಇದ್ರು ಮತ್ತೆ ಚೆನ್ನಾಗಿ ತಿಂತಾ ಕುಡಿತಾ ಇರ್ತಾ ಇದ್ರು. ಓಂಕಿಲನ ಕೈಯ ತುಂಬಾ ಟೇಸ್ಟಿ ಆಗಿರೋ ಮೋಮೋಸ್ ಎಲ್ರಿಗೂ ಇಷ್ಟ ಆಗುತ್ತೆ. ಆ ರೆಸ್ಟೋರೆಂಟ್ ಓನರ್ ವಿಷ್ಣುನ ದುಡಿಮೆ ತುಂಬಾನೇ ಜಾಸ್ತಿ ಆಗಿತ್ತು. ಆದ್ರೆ ಕೆಲ್ಸ ಹೆಚ್ಚಾದಾಗ ವಿಷ್ಣು ಅಲ್ಲಿದ ಕೆಲ್ಸವರ ಸ್ಯಾಲ್ರಿನ ಹೆಚ್ಚು ಮಾಡ್ತಾನೆ ಇರ್ಲಿಲ್ಲ. ಅವ್ನ್ ಓಂಕಿಲ ಕೈಗೆ ಬರೀ 10,000 ಕೊಡ್ತಾ ಇದ್ದ. ಓಂಕಿಲಾಗೆ ಅದ್ರಲ್ಲಿ ಸೇವಿಂಗ್ಸ್ ಮಾಡಕ್ಕೆ ಮತ್ತೆ ಮನೆಗೂ ದುಡ್ಡು ಕೊಡಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ನಾನ್ ಇಲ್ಲಿಗ್ ಬಂದು 6 ತಿಂಗಳು ಆಗ್ತಾ ಇದೆ, ನನ್ ಮನೆಗ್ ಬರೀ 6-8 ಸಾವಿರ ಮಾತ್ರ ಕಳ್ಸಕ್ ಆಗ್ತಾ ಇದೆ. ಅಮ್ಮನ್ಗೆ ಮನೆ ನಡ್ಸಲು ತುಂಬಾನೇ ಕಷ್ಟ ಆಗ್ತಿರ್ಬಹುದು. ಮರುದಿನ ಓಂಕಿಲ ಆ ರೆಸ್ಟೋರೆಂಟ್ ಓನರ್ ಹತ್ರ ಹೀಗೆ ಹೇಳ್ತಾಳೆ, ಅಂಕಲ್ ನನ್ ಸ್ಯಾಲ್ರಿನ 15,000 ಮಾಡ್ಬಿಡಿ, ನಂಗ್ ಮನೆಗ್ ದುಡ್ಡನ್ ಕಳ್ಸಕ್ ಆಗ್ತಿಲ್ಲ. ಅದಕ್ ನಾನೇನ್ ಮಾಡ್ಲಿ, ನಾನ್ ನಿನ್ ಪರಿವಾರದವ್ರನ್ನೆಲ್ಲ ಸಾಕ್ತೀನಿ ಅಂತ ಏನಾದ್ರು ಹೇಳಿದೀನ? ನಾನ್ ನಿನ್ಗೆ ಕೆಲ್ಸ ಕೊಟ್ಟಿರೋದು ಅದೇ ಒಂದ್ ದೊಡ್ಡ ವಿಷಯ ಅಲ್ವಾ? ಸಂಬಳ ಜಾಸ್ತಿ ಆಗಲ್ಲ, ಹೋ ಕೆಲ್ಸ ನೋಡ್ಕೋ. ಆಗ ಓಂಕಿಲ ಹತ್ರ ಬೇರೆ ಯಾವ ಐಡಿಯಾಸ್ ಕೂಡ ಇರ್ಲಿಲ್ಲ. ಆದ್ರಿಂದ ಅವಳು ರೆಸ್ಟೋರೆಂಟ್ ಅಲ್ಲಿ ಕೆಲ್ಸ ಮಾಡಲು ಶುರು ಮಾಡಿದ್ಲು. ರೆಸ್ಟೋರೆಂಟ್ ಹತ್ರ ಒಂದು ನಾಯಿ ಯಾವಾಗ್ಲೂ ಬರ್ತಾ ಇತ್ತು. ಓಂಕಿಲ ಅದ್ರ ಹೆಸರು ಮೋತಿ ಅಂತ ಇಟ್ಟಿದ್ಲು. ಮೋತಿ ಯಾವಾಗ ಬಂದ್ರು ಅವನ್ಗೆ 2 ಮೋಮೋಸ್ ಕೊಡ್ತಾ ಇದ್ಲು. ಒಂದಿನ ರೆಸ್ಟೋರೆಂಟ್ ಓನರು ನಾಯಿ ಮೋಮೋಸ್ ತಿನ್ನೋದನ್ನ ನೋಡ್ತಾ ಇದ್ದ. ಮೋಮೋಸ್ ಮಾಡೋದಕ್ಕೆ ಸಾಮಾನುಗಳು ನಿಮ್ಮಪ್ಪನ ದುಡ್ಡಿಂದ ಬರೋದಿಲ್ಲ, ನೀನು ನಾಯಿಗೆಲ್ಲ ಮೋಮೋಸ್ ನ ಹಾಕ್ತಾ ಇದೀಯಾ? 2 ಮೋಮೋಸ್ ನಾಯಿ ತಿನ್ಬಿಟ್ರೆ ನಿಮ್ಗೇನ್ ದುಡ್ಡು ನಷ್ಟ ಆಗುತ್ತೆ? ಚಿಕ್ ಚಿಕ್ ವಿಷಯಗಳಿಗೆಲ್ಲ ನೀವ್ ನಮ್ಮ ಅಪ್ಪ ಅಮ್ಮನ ಮುಂದೆಯಾಗ ತರ್ತಾ ಇದ್ದೀರಾ. ಈ ಮೋಮೋಸ್ ನ ದುಡ್ಡನ್ನ ನಿನ್ ಸ್ಯಾಲರಿಯಿಂದ ಕಟ್ ಮಾಡ್ತೀವಿ. ಆ ತಿಂಗಳು ವಿಷ್ಣು ಓಂಕಿಲ ಕೈಗೆ ಬರೀ 8,000 ರೂಪಾಯಿ ಕೊಡ್ತಾನೆ. ರೆಸ್ಟೋರೆಂಟ್ ಓನರ್ ಹೀಗೆ ಮಾಡೋದನ್ನ ನೋಡಿ ಓಂಕಿಲ ಒಂದು ಕಠೋರವಾದ ನಿರ್ಧಾರವನ್ನು ತಗೋತಾಳೆ. ಓಂಕಿಲ ನಾರಿನ್ ಹತ್ರ ಹೀಗೆ ಹೇಳುತ್ತಾಳೆ, ಅವಳು ರೆಸ್ಟೋರೆಂಟ್ ನ ಕೆಲ್ಸವನ್ನು ಬಿಟ್ಬಿಡ್ತಾಳೆ ಅಂತ. ನಾನ್ ನನ್ ಸ್ವಂತ ಬಿಸ್ನೆಸ್ ಓಪನ್ ಮಾಡ್ತೀನಿ. ಆದ್ರೆ ಅದಕ್ ನಿನಗೆ ತುಂಬಾ ಸಾಮಾನುಗಳನ್ನ ಖರೀದಿ ಮಾಡ್ಬೇಕಾಗತ್ತಲ್ವಾ, ಅದಕ್ಕೊಂದು ಕೌಂಟರ್ ಇರ್ಬೇಕಲ್ವಾ, ಅದ್ರ ಮೇಲೆ ಇಟ್ಕೊಂಡು ನೀನು ಮೋಮೋಸ್ ನ ಮಾರ್ಬೋದು. ನಿನ್ನ ಹತ್ರ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡಿದ್ಯಾ? ಸ್ವಲ್ಪ ದುಡ್ಡು ನನ್ನ ಹತ್ರ ಇದೆ, ಇನ್ನೊಂದ್ ಸ್ವಲ್ಪ ನೀನು ಕೊಟ್ಬಿಡು. ಓಂಕಿಲ ಆ ಸಮುದ್ರದ ಮುಂದೆ ಒಂದ್ ಕೌಂಟರ್ ಹಾಕಿ ಮೋಮೋಸ್ ನ ಮಾರಲು ಶುರು ಮಾಡುತ್ತಾಳೆ. ಈಗ ವಿಷ್ಣು ರೆಸ್ಟೋರೆಂಟ್ ಅಲ್ಲಿ ತುಂಬಾ ಕಡಿಮೆ ಜನ ಮೋಮೋಸ್ ತಿನ್ನಕ್ಕೆ ಹೋಗ್ತಾ ಇದ್ರು. ಬೀಚ್ ಅಲ್ಲಿ ಬರೋ ಎಲ್ರು ತುಂಬಾ ಜನ ಓಂಕಿಲ ಮೋಮೋಸ್ ತಿನ್ನಕ್ಕೆ ಹೋಗ್ತಾ ಇದ್ರು.
ಈಗ ಓಂಕಿಲಾ ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ 20,000 ರೂಪಾಯಿ ದುಡಿತಾ ಇದ್ಲು. ವಿಷ್ಣುಗೆ ಓಂಕಿಲಾ ಕೌಂಟರ್ ಅಲ್ಲಿ ತುಂಬಾ ಜನ ಇದ್ದಿದ್ದನ್ನು ನೋಡಿ ಚಿಂತೆ ಉಂಟಾಯಿತು. ಇಲ್ಲಿವರೆಗೂ ನನ್ನ ರೆಸ್ಟೋರೆಂಟ್ ಅಲ್ಲೇ ಚೈನೀಸ್ ಫುಡ್ ಮಾರ್ತಾ ಇದ್ದಿದ್ದು, ಆದ್ರೆ ಆ ಹುಡುಗಿ ನನ್ನ ಅಧಿಕಾರನ್ನೆಲ್ಲ ಸಮಾಪ್ತಿ ಮಾಡಿಬಿಟ್ಲು. ಮುಂದೊಂದ್ ದಿನ ಇವಳು ನಂತರ ರೆಸ್ಟೋರೆಂಟ್ ಓಪನ್ ಮಾಡಬಹುದು. ಮುಳ್ಳಿನ ಗಿಡ ದೊಡ್ಡದಾಗ ಅದಕ್ಕೆ ಮುಂಚೆ ಅದನ್ನ ಕಿತ್ತಾಕೋದೇ ಒಳ್ಳೇದು. ವಿಷ್ಣು ಒಂದಿನ ಓಂಕಿಳಲ್ ಹತ್ರ ಹೋಗಿ ಹೀಗೆ ಹೇಳ್ತಾನೆ, ಓಂಕಿಳಾ, ನಮ್ಮ ಹೊಸ ಕೆಲಸಗಾರರಿಗೆ ಸರಿಯಾಗಿ ಮೋಮೋಸ್ನ ಮಾಡಕ್ ಬರ್ತಾ ಇಲ್ಲ. ನೀನು ನನ್ನ ರೆಸ್ಟೋರೆಂಟ್ಗೆ ವಾಪಸ್ ಬಂದ್ಬಿಡು, ನಾನು ನಿನ್ನ ಸಂಬಳನ 2,000 ಜಾಸ್ತಿ ಮಾಡ್ತೀನಿ. ಇಲ್ಲ ಅಂಕಲ್, ನಾನು ಇವಾಗ 20,000 ರೂಪಾಯಿ ದುಡಿತಿದ್ದೀನಿ, ನನಗೆ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಿನ್ನ ಕೆಲಸನ ನನ್ನ ರೆಸ್ಟೋರೆಂಟ್ ಇಂದ ತುಂಬಾ ದೂರದಲ್ಲಿ ಇಟ್ಕೋ. ನೀನು ಯಾಕೆ ಮಾಡ್ಲಿ, ಬೀಚ್ ಹತ್ರ ಇರೋ ಎಲ್ಲ ಜಾಗ ನಿಮ್ಮಪ್ಪಂದ. ಓಂಕಿಳಲ ಬಾಯಿಂದ ಈ ಮಾತುಗಳನ್ನು ಕೇಳಿ ವಿಷ್ಣುಗೆ ತುಂಬಾನೇ ಕೋಪ ಬಂತು. ನೀವ್ ಮೋಮೋಸ್ ಬಿಟ್ಟು ತುಂಬಾ ವಸ್ತುಗಳನ್ನ ಮಾರ್ತೀರಾ, ನೀವ್ ಅದ್ರ ಮೇಲೆ ಫೋಕಸ್ ಮಾಡಿ. ಮತ್ತೆ ನಿಮ್ಗೆ ಅಡ್ಜಸ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವ್ ನಿಮ್ ರೆಸ್ಟೋರೆಂಟ್ ನ ಬೇರೆ ಕಡೆ ಶಿಫ್ಟ್ ಮಾಡ್ಬಿಡಿ. ಇಲ್ಲಿವರೆಗೂ ಈ ಹುಡುಗಿ ನನ್ನ ಹತ್ರ ಸ್ಯಾಲ್ರಿ ಕೊಡಿ ಅಂತ ಕೇಳ್ತಾ ಬರ್ತಾ ಇದ್ಲು, ಈಗ ನನಗೆ ಇವಳು ಉತ್ತರ ಕೊಡ್ತಾ ಇದ್ದಾಳೆ. ಇವಳ ಅಹಂಕಾರವನ್ನ ಚೂರ್ ಚೂರ್ ಮಾಡ್ಲೇ ಇಲ್ಲ ಅಂದ್ರೆ ನನ್ನ ಹೆಸರು ವಿಷ್ಣುಕಾಂತ್ ದೇಸಾಯಿನೇ ಅಲ್ಲ. ಅವತ್ ರಾತ್ರಿ ಓಂಕಿಲಾ ಅವಳ ರೂಮಿಗೆ ಹೋದ ತಕ್ಷಣ ಎರಡು ವ್ಯಕ್ತಿಗಳು ಅವಳನ್ನ ಹಿಡ್ಕೊಂಡಿದ್ರು. ನೀನು ನಿನ್ ದಂಧೆನ ವಿಷ್ಣು ಬಾಯಿ ರೆಸ್ಟೋರೆಂಟ್ ಇಂದ ದೂರ ತಗೊಂಡೋಗಿಲ್ಲ ಅಂದ್ರೆ ನಿನಗೆ ಮತ್ತೆ ನಿನ್ನ ಪರಿವಾರದವರಿಗೆ ಸರಿಯಾಗಿರೋದಿಲ್ಲ. ತಿಳ್ಕೋ, ನಮ್ಮ ಕೈ ಅರುಣಾಚಲ ಪ್ರದೇಶ ದುರ್ಗು ಇದೆ, ನಿಮ್ಮ ಪರಿವಾರದ ಮೇಲೂ ನಮ್ಮ ಕಣ್ಣಿದೆ. ಇಬ್ರು ಓಂಕಿಲಾಗೆ ಧಮಕಿಯನ್ನು ಕೊಟ್ಟು ಅಲ್ಲಿಂದ ಹೊರಟೋದ್ರು. ಓಂಕಿಲಾಗೆ ತುಂಬಾ ಹೊತ್ತಿನ ನಂತರ ಉಸಿರು ಬಂತು. ಓಂಕಿಲಾ ಫೋನ್ ನಿಂದ ಅವಳ ಅಮ್ಮನ ಜೊತೆ ಮಾತಾಡ್ತಾಳೆ. ನೀನ್ ಭಯ ಪಡ್ಬೇಡ ಮಗಳೇ, ಇಲ್ಲಿ ನಮ್ಗೆ ಯಾರು ಏನು ಮಾಡಕ್ಕಾಗಲ್ಲ, ನೀನೇನ್ ಕೆಲ್ಸಾನ ಮಾಡ್ತಾ ಇರು, ನೀನ್ ಈಗ್ಲೇ ಪೊಲೀಸ್ ಅವ್ರ ಹತ್ರ ಹೋಗು. ಓಂಕಿಲಾ ಪೊಲೀಸ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡುತ್ತಾಳೆ. ಪೊಲೀಸ್ ವಿಷ್ಣು ಅವ್ರ ಹತ್ರ ಬರ್ತಾರೆ. ವಿಷ್ಣು ಅಣ್ಣ, ನೀವು ಈ ಊರಿನ ದೊಡ್ಡ ವ್ಯಕ್ತಿ, ನೀವು ಇನ್ನೊಬ್ಬರ ಪ್ರಾಣ ತೆಗೆದು ಕೊಲೆಗಾರ ಆಗಕ್ಕೆ ಇಷ್ಟಪಡ್ತೀರಾ? ಇಲ್ಲ ಇಲ್ಲ ಇನ್ಸ್ಪೆಕ್ಟ್ರೆ, ನಾನು ಇನ್ನೊಬ್ಬರನ್ನ ಕೊಲ್ಲಬೇಕು ಅನ್ನೋ ಆಸೆನೇ ಇಲ್ಲ ನನಗೆ. ನಾನು ಬರೀ ಆ ಹುಡುಗಿಗೆ ಹೆದರಿಸ್ಬೇಕು ಅಂತ ಇದ್ದೆ ಅಷ್ಟೇ. ಈ ತರ ಹೆದರಿಸುವಂತ ಕೆಲಸನ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಇಲ್ಲಾಂದ್ರೆ ನಿಮಗೆ ಕಾನೂನಿನಿಂದ ಕಷ್ಟ ಆಗುತ್ತೆ. ಆ ಹುಡುಗಿಗೆ ಆ ಕೆಲಸ ಮಾಡೋದಕ್ಕೆ ಬಿಡಿ. ಪೊಲೀಸ್ ಅವರು ಅಲ್ಲಿಂದ ಹೋದ್ಮೇಲೆ ವಿಷ್ಣು ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಬಲದಿಂದ ಕೆಲಸ ಆಗೋದಿಲ್ಲ, ನಾನ್ ಸಿಕ್ಕಾಕೊಂಡ್ಬಿಡ್ತೀನಿ, ತಲೆಯಿಂದ ಕೆಲಸ ಮಾಡ್ಬೇಕು. ಸ್ವಲ್ಪ ದಿನದ ನಂತರ ಓಂಕಿಲಾ ಹತ್ರ ಒಂದು ಹುಡುಗಿ ಬರ್ತಾಳೆ. ಹಲೋ ಮ್ಯಾಮ್, ನಾನು ಹಿಂದೂಸ್ತಾನ್ ಪೇ ಕಂಪನಿ ಕಡೆಯಿಂದ ಬರ್ತಿದ್ದೀನಿ, ನೀವು ಪ್ಲೀಸ್ ನಮ್ ಕೋಡ್ ಸ್ಕ್ಯಾನರ್ ನ ಹಾಕ್ಸ್ಬೇಡಿ, ಇದರಿಂದ ದುಡ್ಡು ಹೋಗುತ್ತೆ, ಇದು ಫ್ರೀ ಆಗಿದೆ. ನೀವ್ ನಿಮ್ ಮೊಬೈಲ್ ನನ್ ಕೈಗೆ ಕೊಡಿ, ನಾನು ನಿಮ್ ಅಕೌಂಟ್ ನ ಇದಕ್ಕೆ ಲಿಂಕ್ ಮಾಡಿಸ್ತೀನಿ. ತುಂಬಾ ಕಸ್ಟಮರ್ಸ್ ಆನ್ಲೈನ್ ಪೇಮೆಂಟ್ಗೆ ಕೇಳ್ತಾ ಇದ್ರು. ಅದರಿಂದ ಓಂಕಿಲಾ ಯೋಚನೆ ಮಾಡ್ತಾಳೆ ಅವಳು ಸ್ಕ್ಯಾನರ್ ಹಾಕ್ಸ್ಬೇಕು ಅಂತ. ಓಂಕಿಲಾ ತನ್ನ ಫೋನ್ ನ ಆ ಹುಡುಗಿ ಕೈಗೆ ಕೊಟ್ಟಿದ್ಲು. ಆ ಹುಡುಗಿ ಒಬ್ಳು ಹ್ಯಾಕರ್ ಆಗಿದ್ಲು, ಅವಳನ್ನ ವಿಷ್ಣು ಕಳ್ಸಿದ್ದು. ಆ ಹುಡುಗಿ ಓಂಕಿಲನ ಬ್ಯಾಂಕ್ ಅಕೌಂಟ್ ಅಲ್ಲಿರೋ ಎಲ್ಲಾ ದುಡ್ಡನ್ನ ತೆಗೆದ್ಬಿಟ್ಲು. ತಗೊಳ್ಳಿ, ಆಯ್ತು. ಮರುದಿನ ಓಂಕಿಲಾ ಅವಳ ಅಕೌಂಟ್ ಇಂದ ದುಡ್ಡು ಇಸ್ಕೊಳಕ್ ಹೋದಾಗ ಅವಳಗ್ ಗೊತ್ತಾಯ್ತು ಅವಳ ಅಕೌಂಟ್ ಅಲ್ಲಿ 1 ರೂಪಾಯಿ ಕೂಡ ಇಲ್ಲ ಅಂತ. ಓಂಕಿಲಾ ಬೇಗನೆ ಬ್ಯಾಂಕ್ಗೆ ಹೋಗ್ತಾಳೆ, ಮತ್ತೆ ಅವಳು ಅವಳ ಅಕೌಂಟ್ ಬಗ್ಗೆ ಕೇಳ್ಬಿಡ್ತಾಳೆ. ಬ್ಯಾಂಕ್ ಅಲ್ಲಿ ಅವಳಿಗೆ ಹೇಳುತ್ತಾರೆ ಅವಳು ಆನ್ಲೈನ್ ಪೇಮೆಂಟ್ ನ ಒಂದು ಶಿಕಾರಿ ಆಗಿದ್ದಾಳೆ ಅಂತ. ಓಂಕಿಲಾಗೆ ಅರ್ಥ ಆಗುತ್ತೆ, ಹಿಂದೂಸ್ತಾನ್ ಪೇ ಹುಡುಗಿ ಅವಳಿಗೆ ಮೋಸ ಮಾಡ್ತಿರ್ತಾಳೆ ಅಂತ. ಓಂಕಿಲಾ ಪೊಲೀಸ್ ಸ್ಟೇಷನ್ ಹೋಗಿ ಆ ಹುಡುಗಿ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾಳೆ, ಆದ್ರೆ ಹುಡುಗಿ ಬಗ್ಗೆ ಏನು ಗೊತ್ತಾಗ್ಲಿಲ್ಲ. ಈ ಕಡೆ ವಿಷ್ಣು ಓಂಕಿಲಾ ಕೌಂಟರ್ ನು ಕೂಡ ತೆಗ್ಸ್ಬಿಡ್ತಾನೆ, ಅದ್ರಲ್ಲಿ ಓಂಕಿಲಾನ ಎಲ್ಲ ವಸ್ತುಗಳು ಇತ್ತು. ಈಗ ಓಂಕಿಲಾ ಹತ್ರ ಇನ್ವೆಸ್ಟ್ಮೆಂಟ್ ದುಡ್ಡು ಕೂಡ ಇರ್ಲಿಲ್ಲ, ಹಾಗೂ ವಸ್ತುಗಳು ಇರ್ಲಿಲ್ಲ. ಅವಳು ಅಳ್ಕೊಂಡು ನೋರಿನ್ ಹತ್ರ ಬಂದ್ಬಿಟ್ಲು. ನಂಗ್ ಮೋಸ ಆಯ್ತು ನೋರಿನ್. ಏನಾಯ್ತು ಓಂಕಿಲಾ, ಯಾಕೆ ಅಳ್ತಾ ಇದೀಯ ನೀನು? ಓಂಕಿಲಾ ನೋರಿನ್ ಹತ್ರ ಎಲ್ಲ ವಿಷಯನು ಹೇಳುತ್ತಾಳೆ. ನೀನ್ ನನ್ಗೆ ಏನಾದ್ರೂ 10,000 ರೂಪಾಯಿ ಕೊಡಬಹುದಾ? ನೋರಿನ್ 2 ದಿನದ ಮುಂಚೆನೆ ಊರಿಗೆ ಬಂದಿದ್ದ. ನನ್ನನ್ನ ಕ್ಷಮಿಸ್ಬಿಡು ಓಂಕಿಲಾ, ನಾನು ಮೊನ್ನೆ ತಾನೇ ನನ್ನ ತಂಗಿ ಮದುವೆ ಮಾಡ್ ಬಂದಿದ್ದೀನಿ, ಎಲ್ಲಾ ದುಡ್ಡು ಮದುವೆಲೆ ಖರ್ಚಾಗೋಯ್ತು. ಓಂಕಿಲಾ ಬೀಚ್ ಅಲ್ಲಿ ಕುತ್ಕೊಂಡು ಅಳ್ತಾ ಇದ್ಲು. ಅವಾಗ ಅದೇ ನಾಯಿ ಮೋತಿ ಬಂದ್ಬಿಡ್ತು, ಅದಕ್ಕೆ ಓಂಕಿಲಾ ಮೋಮೋಸ್ ತಿನ್ಸ್ತಿದ್ಲು. ಇವತ್ ನಿನ್ಗೆ ತಿನ್ನಕ್ ಕೊಡಲು ನನ್ನ ಹತ್ರ ಏನೂ ಇಲ್ಲ, ನನ್ಗೆಲ್ಲರೂ ಮೋಸ ಮಾಡಿದ್ದಾರೆ. ಮೋತಿ ತಕ್ಷಣವಾಗಿ ಒಂದು ದೇವ್ರ ರೂಪ ತಗೊಂಡ. ನಾನು ಸಮುದ್ರದ ದೇವತೆ ವರುಣ, ನಾಯಿಯ ವೇಷದಲ್ಲಿ ಇಡೀ ಬೀಚ್ ನಲ್ಲಿ ಓಡಾಡ್ಕೊಂಡು ಜನಗಳನ್ನ ತಿಳ್ಕೋತೀನಿ. ನೀವ್ ನನಗ್ ಯಾಕೆ ದರ್ಶನ ಕೊಡ್ತಾ ಇದ್ದೀರಾ? ನಾನು ಯಾವತ್ತೂ ಪೂಜೆ ಮಾಡೇ ಇಲ್ಲ ಅಲ್ವಾ? ಭಗವಂತ ಯಾವಾಗ್ಲೂ ಒಂದು ಪ್ರಾಣಿಯ ರೂಪದಲ್ಲಿ ಪರೀಕ್ಷೆ ಮಾಡೋದಕ್ಕಿಂತ ಬರೋದು. ಮತ್ತು ಒಂದು ಚೀಲವನ್ನು ಕೈಗೆ ಕೊಟ್ಬಿಡ್ತಾನೆ. ಈ ಬೀಜಗಳನ್ನ ಸಮುದ್ರ ದಡದಲ್ಲಿ ಹಾಕ್ಬಿಡು, ಅದರಲ್ಲಿ ಬರೋ ಬೆಳೆಯಲ್ಲಿ
ನೀನು ಮೋಮೋಸ್ ಮಾಡಬಹುದು. ಇದನ್ನ ನೀನ್ ಮಾತ್ರ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳಿ ವರುಣ್ ದೇವ ಮಾಯವಾದ್ರು. ಓಂಕಿಲ ಬೀಜಗಳನ್ನ ತಗೊಂಡು ನೆಲದಲ್ಲಿ ಹಾಕಿದ್ಲು ಮತ್ತು ಮರುದಿನನೇ ಅಲ್ಲಿ ಗಿಡಗಳು ಬಂತು. ಆ ಗಿಡಗಳಲ್ಲಿ ಮೋಮೋಸ್ ಫಲ ಕೂಡ ಇತ್ತು. ಓಂಕಿಲ ಮೋಮೋಸ್ ಎಲ್ಲ ತಗೊಂಡೊಂದು ಬುಟ್ಟಿ ಒಳಗಡೆ ಹಾಕಿದ್ಲು ಮತ್ತೆ ಆ ಬುಟ್ಟಿಗಳಲ್ಲಿ ಮಾರಕ್ ಶುರು ಮಾಡಿದ್ಲು. ಆ ಮೋಮೋಸ್ ಅಲ್ಲಿ ಅದೇ ಟೇಸ್ಟ್ ಇತ್ತು, ಓಂಕಿಲ ಕೈಯಲ್ಲಿ ಮಾಡಿರೋ ಮೋಮೋಸ್ ತರಾನೇ. ವಿಷ್ಣು ಯಾವಾಗ ಗೊತ್ತಾಯ್ತೋ ಓಂಕಿಲ ನೆಲದಲ್ಲಿ ಮೋಮೋಸ್ಗಳ ಗಿಡ ಹಾಕಿದ್ಲು ಅಂತ, ಅವನ್ ರಾತ್ರಿ ಮೋಮೋಸ್ನ ಕಿತ್ಕೊಳ್ಳಕ್ ಹೋಗ್ತಾನೆ. ವಿಷ್ಣು ತುಂಬಾನೇ ಫೋರ್ಸ್ ಹಾಕ್ತಾನೆ, ಆದ್ರೆ ಒಂದೇ ಒಂದ್ ಮೋಮೋಸ್ ಕೂಡ ಅವನ್ ಕೈಯಲ್ಲಿ ಬಂದಿಲ್ಲ, ಹಾಗೆ ಗಿಡ ಕೂಡ ನೆಲದಿಂದ ಬಂದಿಲ್ಲ. ವಿಷ್ಣು ಮಾರ್ಕೆಟ್ಗೆ ಹೋಗಿ ಕೆಲವು ವಿಷಯಗಳನ್ನ ತರ್ತಾನೆ, ಅದರಿಂದ ಗಿಡಗಳೆಲ್ಲ ನಾಶವಾಗುತ್ತೆ. ಅವನು ಮೋಮೋಸ್ ಗಿಡದ ಹತ್ರ ಹೋಗಿ ಆ ಕ್ರಿಮಿಕೀಟಗಳನ್ನೆಲ್ಲ ಬಿಡ್ತಾನೆ. ಈಗ ಬರುತ್ತೆ ಮಜಾ. ಆದ್ರೆ ಆಗ್ಲೇ ಜೋರಾಗಿ ಸಮುದ್ರದಿಂದ ಒಂದ್ ಅಲೆ ಬರುತ್ತೆ ಮತ್ತು ಆ ಅಲೆಯಿಂದ ಮೋಮೋಸ್ ಗಿಡಗಳೆಲ್ಲ ಕ್ಲೀನ್ ಆಗುತ್ತೆ. ವಿಷ್ಣು ಒಂದು ಟ್ರಕ್ನ ತಗೊಂಡು ತುಂಬಾನೇ ಮರ ಗಿಡಗಳನ್ನ ಅದ್ರಲ್ಲಿ ಹಾಕ್ತಾನೆ ಮತ್ತೆ ಆ ಮರ ತುಂಡುಗಳನ್ನ ಆ ಮೋಮೋಸ್ ಗಿಡದ ಮೇಲೆ ಹಾಕ್ತಾನೆ ಮತ್ತೆ ಆ ಮರದ ತುಂಡುಗಳಿಗೆ ಪೆಟ್ರೋಲ್ನ ಹಾಕಿ ಬೆಂಕಿನ ಇಡ್ತಾನೆ. ವಿಷ್ಣುಗ್ ಅನ್ಸುತ್ತೆ ಇವಾಗ ಕೆಲ್ಸ ಆಗುತ್ತೆ ಅಂತ. ಆದ್ರೆ ಆಗ್ಲೇ ಜೋರಾಗಿ ಮಳೆ ಬಂದು ಆ ಬೆಂಕಿ ಹೋಗುತ್ತೆ. ಈ ಮಳೆ ಈಗ್ಲೇ ಬರ್ಬೇಕಾಗಿತ್ತ? ಆಗ್ಲೇ ನಾರೇನ್ ಅಲ್ಲಿಗೆ ಬರ್ತಾನೆ. ಇದೇನ್ ಮಾಡ್ತಾ ಇದೀರಾ ಸರ್ ನೀವು? ಓಂಕಿಲ ನನ್ಗೆ ಹೇಳಿದ್ಲು ಈ ಮೋಮೋಸ್ ಯಾವ್ದೋ ದೇವತೆಯ ವರದಾನ ಅಂತ. ಇದನ್ ಯಾರು ಏನು ಮಾಡಕ್ಕಾಗಲ್ಲ. ನಾನ್ ನಾಸ್ತಿಕ, ನನ್ ಮೇಲೆ ಈ ವರದಾನ ದೇವತೆ ಅನ್ನೋ ಮಾತು ನಡೆಯೋದಿಲ್ಲ. ನಾನು ನನ್ನ ಜೀವನದಲ್ಲಿ ಎಲ್ಲವನ್ನ ಕಷ್ಟಪಟ್ಟು ಪಡೆದಿದ್ದೇನೆ. ನಾನು ನಿನ್ನ ಓಂಕಿಲನ್ನ ಈ ಫ್ರೀಯಾದ ಮೋಮೋಸ್ನ ಹೊಡೆದಾಕ್ದೆ ಬಿಡೋದಿಲ್ಲ. ಆಗ್ಲೇ ಓಂಕಿಲ ಅಲ್ಲಿಗೆ ಬರ್ತಾಳೆ. ವಿಷ್ಣು ಅಂಕಲ್, ನೀವ್ ನನ್ ಮೋಮೋಸ್ ಗಿಡಗೆ ದಯವಿಟ್ಟು ಏನು ಮಾಡ್ಬೇಡಿ. ಹಾಗೇನಾದ್ರೂ ಮಾಡಿದ್ರೆ ನನ್ ಪೊಲೀಸ್ ಹತ್ರ ಹೋಗಿ ಮತ್ತೆ ಕಂಪ್ಲೇಂಟ್ ಕೊಡ್ತೀನಿ. ಇವಳು ಮತ್ತೆ ಮತ್ತೆ ಪೊಲೀಸ್ ಹತ್ರ ಹೋದ್ರೆ ನನ್ನ ಇಮೇಜ್ ಹಾಳಾಗೋಗುತ್ತೆ. ನಾನ್ ಈಗ ಇಲ್ಲಿಂದ ಹೊರಟೋಗೋದೇ ಒಳ್ಳೇದು ಅನ್ಸುತ್ತೆ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಓಂಕಿಲ, ನಾನ್ ಇಲ್ಲಿಗೆ ಬರೀ ಮೋಮೋಸ್ ನ ನೋಡಕ್ಕೆ ಅಂತ ಬಂದೆ. ನಿನಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ನಾನ್ ಇಲ್ಲಿಂದ ಹೊರಟೋಗ್ತೀನಿ. ನೋರೇನ್, ನೀನ್ ನನ್ ಜೊತೆ ಬಾ. ವಿಷ್ಣು ನೋರೇನ್ ಅವನ್ ಜೊತೆ ಕರ್ಕೊಂಡು ಅವನ್ ಮನೆಗ್ ಬರ್ತಾನೆ. ನೋರೇನ್, ನೀನ್ ನನ್ನ ಒಂದು ಕೆಲ್ಸ ಮಾಡ್ಬೇಕು. ಏನ್ ಕೆಲ್ಸ ಸರ್? ನೀನು ಊರಿಗೆ ಹೋಗು, ಹೇಗಾದ್ರೂ ಮಾಡಿ ಅವರ ತಾಯಿ ಮತ್ತು ತಮ್ಮಂದಿರಿಗೆ ಕಾಯಿಲೆ ಬರೋ ತರ ಮಾಡು. ಅವ್ರಿಗೇನಾದ್ರೂ ಕಾಯಿಲೆ ಬಂತು ಅಂದ್ರೆ ಆಗ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಓಂಕಿಲ ಇಲ್ಲಿಂದ ಹೊರಟೋಗ್ತಾಳೆ. ಈ ರೀತಿಯಿಂದ ಓಂಕಿಲ ನನ್ನ ರಸ್ತೆಯಲ್ಲಿ ಅಡ್ಡ ಬರೋದಿಲ್ಲ. ನಿನಗೆ ಈ ಕೆಲ್ಸಕ್ಕಾಗಿ 50,000 ರೂಪಾಯಿ ಕೊಡ್ತೀನಿ. ನೀನ್ ಒಂದ್ವೇಳೆ ಬೇಡ ಅಂತಂದ್ರೆ ನಾನ್ ನಿನ್ನ ಕೆಲಸದಿಂದ ತೆಗೆದಾಕ್ತೀನಿ. ನೋರಿನ್ ಸಂಕಟದಲ್ಲಿ ಸಿಲುಕ್ತಾನೆ. ಆ ರಾತ್ರಿ ಅವನಿಗೆ ನಿದ್ದೆ ಕೂಡ ಬರಲ್ಲ. ಓ ದೇವ್ರೇ, ನಾನ್ ಏನ್ ಮಾಡ್ಲಿ? ನಾನ್ ಕೆಲ್ಸ ಬಿಡಕ್ ಆಗಲ್ಲ. ನನ್ನ ಹೆಂಡತಿ ಮಕ್ಕಳು ಹಸುವಿಂದ ಸಾಯ್ತಾರೆ. ನಾನು ಮಾಲೀಕರ ಆರ್ಡರ್ನ ಪೂರ್ತಿ ಮಾಡಿದ್ರು ಬದಲು ಬೇರೆ ಏನು ಮಾಡಕ್ ಆಗೋದಿಲ್ಲ. ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ತಾನೆ ಇಲ್ಲ. ಆದ್ರೆ ಈ ಕೆಲ್ಸನ ನಾನು ಬೇಕು ಅಂತ ಮಾಡ್ತಾ ಇಲ್ಲ, ನಾನು ಅನಿವಾರ್ಯಕ್ಕೋಸ್ಕರ ಮಾಡ್ತಾ ಇದೀನಿ ಅಷ್ಟೇ. ದೇವ್ರೆ, ನನ್ನ ಕ್ಷಮಿಸ್ಬಿಡಿ. ಅವನು ಊರಿಗೆ ಹೋಗ್ತಾನೆ ಮತ್ತೊಂದು ಸ್ವೀಟ್ ಬಾಕ್ಸ್ ತಗೊಂಡು ಓಂಕಿಲ ಮನೆಗೆ ಹೋಗ್ತಾನೆ. ಓಂಕಿಲ ಅವ್ರ ಅಮ್ಮ ನೋರೆಯನ್ನ ಚಿಕ್ಕಮ್ಮವಾಗಿದ್ರು. ಚಿಕ್ಕಮ್ಮ, ನಾನು ಹೊಸ ಮೋಟಾರ್ ಸೈಕಲ್ ನ ತಗೊಂಡೆ, ಅದಕ್ಕೆ ಸ್ವೀಟ್ ತಗೊಂಡ್ ಬಂದಿದೀನಿ. ಓಂಕಿಲ ಅವ್ರ ಅಮ್ಮ ನೋರಿನ್ ಮೇಲೆ ತುಂಬಾನೇ ವಿಶ್ವಾಸ ಇಟ್ಟಿದ್ರು. ತುಂಬಾನೇ ಖುಷಿಯ ವಿಚಾರ ಮಗ್ನೆ. ಮತ್ತೆ ಹೇಳು, ಮನೇಲಿ ಎಲ್ಲ ಸರಿ ಇದೆ ಅಲ್ವಾ? ಮತ್ತೆ ಓಂಕಿಲ ಹೇಗಿದ್ದಾಳೆ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಓಂಕಿಲ ಕೂಡ ಚೆನ್ನಾಗಿ ದುಡಿತಾ ಇದ್ದಾಳೆ. ನಿಮ್ ಮಗಳು ಒಳ್ಳೆ ಕೆಲ್ಸ ಮಾಡ್ತಾಳೆ. ಇಂತ ಮಗಳು ಹಣೆ ಬರ ಇದ್ದವ್ರಿಗೆ ಮಾತ್ರ ಸಿಗದು. ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ನೋರಿನ್ ಅಲ್ಲಿಂದ ಹೋಗ್ತಾನೆ. ಓಂಕಿಲ ಅವ್ರ ಅಮ್ಮ ಮತ್ತೆ ಅವಳ ತಮ್ಮ ಎಲ್ಲ ಆ ಸ್ವೀಟ್ ನ ತಿಂತಾರೆ. ಆ ನಾಲ್ಕ್ ಜನಕ್ಕೂ ಜ್ವರ ಬರುತ್ತೆ ಮತ್ತೆ ಅವ್ರಿಗೆ ಯಾರಿಗೂ ಹುಷಾರಿರಲ್ಲ. ಓಂಕಿಲಾಗೆ ಅವಳ ಕುಟುಂಬನ ನೋಡಕ್ಕೆ ವಾಪಸ್ ಊರಿಗೆ ಬರ್ಬೇಕಿತ್ತು. ಈಗ ನನ್ಗೆ ಯಾವ ಹೆದರಿಕೆನು ಇಲ್ಲ. ಈ ಗಿಡಗಳನ್ನ ಕಿತ್ತಾಗಲ್ಲ, ಆದ್ರೆ ನಷ್ಟ ಅಂತೂ ಮಾಡ್ಲೇಬಹುದು. ವಿಷ್ಣು ಒಂದು ರೋಲರ್ ನ ತರ್ತಾನೆ ಮತ್ತು ಗಿಡಗಳ ಮೇಲೆ ಓಡಿಸ್ತಾನೆ. ಆದ್ರೆ ಅದರಿಂದ ಕೂಡ ಗಿಡಗಳಿಗೆ ಏನೂ ಆಗಲ್ಲ. ರೋಲರ್ ಮುಂದೆ ಹೋದ ತಕ್ಷಣ ಗಿಡಗಳು ವಾಪಸ್ ಮೇಲೆ ಎದ್ದೊಳ್ಳುತ್ತೆ. ವಿಷ್ಣು ಸಿಟ್ ಮಾಡ್ಕೊಂಡು ಹುಚ್ಚನಾಗ್ತಾನೆ. ಅವನಿಗೆ ಮುಂದೆ ಅದೇ ನಾಯಿ ಮೋತಿ ಸಿಗುತ್ತೆ. ವಿಷ್ಣು ತನ್ನ ಕೋಪವನ್ನು ನಾಯಿ ಮೇಲೆ ತೀರಿಸಬೇಕಂತ ಇದ್ದ. ಇವತ್ ನಾನು ಈ ನಾಯಿನ ಜೀವಂತವಾಗಿ ಬಿಡೋದಿಲ್ಲ. ವಿಷ್ಣು ರೋಲರ್ನ ನಾಯಿ ಮೇಲೆ ನಡೆಸಬೇಕಂತಾನೆ ಇದ್ದ. ಆದ್ರೆ ಆವಾಗ್ಲೇ ಆ ನಾಯಿ ವರುಣ್ ದೇವರಾಗಿ ಬದಲಾದ್ರು ಮತ್ತು ವರುಣ್ ದೇವರು ವಿಷ್ಣು ಮತ್ತು ರೋಲರ್ನ ಸಮೇತ ಎತ್ತಿ ಸಮುದ್ರದ ಮಧ್ಯೆ ಎಸ್ತ್ ಬಿಟ್ರು. ಕಬಡಿ ಕಬಡಿ, ನನಗೆ ಈ ಜೊಡೆಗೆ ಬರೋದಿಲ್ಲ, ನನ್ನನ್ನು ಕಾಪಾಡಿ ಕಬಡಿ. ವರುಣ್ ದೇವರು ಅವನ ಹತ್ರ ಹೋಗಿ ಹೇಳಿದ್ರು, ನಾನ್ ನಿನ್ನ ಕಾಪಾಡ್ತೀನಿ, ಆದ್ರೆ ನನಗೊಂದು ಮಾತು ಕೊಡು.
ಓಂ ಕಿಲಾ ವಿಷಯವಾಗಿ ಇನ್ ಯಾವುದೇ ತೊಂದರೆ ನಾನು ನಿನ್ ಕೊಡೋದಿಲ್ಲ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ಓಂ ಕಿಲಾ ವಿಷಯದಲ್ಲಿ ನಾನು ಯಾವುದೇ ತರ ಕಷ್ಟ ಕೊಡೋದಿಲ್ಲ ಅಂತ ಅವಳ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ ಅವಳ ಕೌಂಟರ್ನು ಕೂಡ ಆಗ ವರುಣ್ ದೇವ್ರು ವಿಷ್ಣುನ ಎತ್ತಿ ಸಮುದ್ರದ ಹತ್ರ ಎಸಿತಾರೆ ಮತ್ತು ಅಲ್ಲಿಂದ ಮಾಯ ಆಗ್ತಾರೆ ಮತ್ತೆ ಓಂಕಿಲ ಮನೆಗೆ ಬಂದು ಮತ್ತೆ ಓಂಕಿಲ ಕುಟುಂಬದವ್ರನ್ನೆಲ್ಲ ಸರಿ ಮಾಡ್ತಾರೆ ಓಂಕಿಲ ಸಿಟಿಗೆ ವಾಪಸ್ ಬಂದ್ಬಿಟ್ಲು ಮತ್ತೆ ಅವಳ ಕೆಲಸ ಎಲ್ಲ ಮೊದಲಿನಂತೆ ನಡೀತಾ ಇತ್ತು